ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದು ಜೀನಿ ಪೌಡರ್ ಕೊಟ್ಟುಬಿಡೋಣ ಇನ್ನು ಮುಂದೆ ಯಲಬುರ್ಗಾ ಯಲಬುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವ ಅಲ್ಲಪ್ಪ ಆಚಾರ್ ಅವರು ಹದಿಮೂರು ಸಾವಿರ ಹೋಟೆಲ್ ಗೆದ್ದಿದ್ರು ಬಸವರಾಜ ರೆಡ್ಡಿ ವಿರುದ್ಧ ಮಾಜಿ ಸಚಿವರ ವಿರುದ್ಧ ಆಗ ಸಚಿವರಾಗಿದ್ರು ಈಗ ಅಲಪ್ಪ ಆಚಾರ್ ಬಿಜೆಪಿಯಿಂದ ಬಸವರಾಜ ರೆಡ್ಡಿ ಇಂದ ಮಲ್ಲಂಗೌಡ ಕೋನ್ಗೌಡ ಎಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಇಲ್ಲಿ ಈಗ್ಲೂ ಕೂಡ ಬಿಜೆಪಿ ಮುನ್ನಡೆ ಇದೆ ಯಾಕೆ ಬಸವರಾಜ್ ರಾಯರೆಡ್ಡಿ ಅವರು ನಾನು ಮೊನ್ನೆ ಈ ಒಂದು ಇದು ಮಾಡಿದ್ರಲ್ಲ ಸರ್ವೋದಯ ಸಮಾವೇಶ ಹೋದಾಗಿರಲ್ಲ ನಮ್ಮ ಪಾಪ ಯಲಬುರ್ಗಾ ಕ್ಷೇತ್ರ ಕಾಂಗ್ರೆಸ್ ಕಾರ್ಯಕರ್ತರು ಕೇಳಿದ್ರು ಯಾಕೆ ಯಾಕೆ ನೀವು ಅದು ಬಿಜೆಪಿ ಬಿಜೆಪಿ ಕೊಟ್ಟಿದ್ರ ಮುನ್ನಡೆ ಅಂತ ಹಿಂಗೆ ಅಂತ ಬನ್ನಿ ಅಂತ ಹಾಲಾಪಚಾರು ಹಾರಾಡ್ಕೊಂಡು ತೂರಾಡ್ಕೊಂಡು ನಿಮ್ ಕ್ಷೇತ್ರದಲ್ಲಿ ಓಡಾಡ್ತಾರೆ ನಿಮ್ ರಾಯರೆಡ್ಡಿ ಅವರು ಮನೆ ಮಾಡವರ ಮನೆಯಲ್ಲೈತೆ ನಿಮ್ ಜೊತೆ ಜೊತೆ ಓಡಾಡ್ತಾವ್ರ ಅಂತ ಕೇಳಿ ಇಲ್ಲ ಕಡಿಮೆ ಅಂದ್ರೆ ಓಡಾಡಕ್ಕೆ ಕೇಳಿ ತಮ್ಮ ಕ್ಷೇತ್ರದಲ್ಲೇ ಮನೆ ಮಾಡಿದ್ರೆ ಆದ್ರೆ ಹಿಂಗೆ ಮಾಡಿಲ್ಲ ಐ ಟೆಕ್ ರಾಜಕಾರ್ಣಿ ಗುಡ್ ಲೀಡರ್ ನಿಮ್ ಮನೆ ಬಾಗ್ಲುಗ್ ಬಂದಾಗ ಬೆಳಿಗ್ಗೆ ಎದ್ದು ಮತದಾರರು ಜನ ಅವ್ರ ಅಪ್ಲಿಕೇಶನ್ ತಕಂಡ್ ತಹಶೀಲ್ದಾರ್ ಹೇಳ್ಬಿಟ್ಟು ಡಿಸ್ಕ್ ಕೆಲಸ ಮಾಡ್ಸಿರೋ ಬಿಡಿಸಿರೋ ಬಂದಾಗ ಒಂದ್ ಕಾಫಿ ಕುಡಿಯವಾ ಒಂದ್ ಟೀ ಕುಡಿಯೋಣ ಅದೇ ನೋಡೋಣ ಅಂತ ಒಂದ್ ಫೋನ್ ಮಾಡೋ ಅಧಿಕಾರಿಗಳಿಗೆ ಆವಾಜ್ ಹಾಕಿದ್ರೆ ಲೀಡ್ರು ಅವ್ರ ಎಂ ಎಲ್ ಎ ಕೈಗೆ ಸಿಗದೇ ಇರೋ ಎಮ್ ಎಲ್ ಎ ಎಲ್ಲ ಅದನ್ನ ತಿದ್ಕೊಂಡ್ರೆ ಬಸವರಾಜ ರಾಜ್ಯ ಅವ್ರಿಗೆ ಅವಕಾಶ ಇದೆ ಇಲ್ಲ ಅಂತ ಏನು ಆಲಪ್ಪ ಆಚಾರ್ಯೂಟ ಬಟ್ ಇಲ್ಲಿ ಅಟ್ ದ ಸೇಮ್ ಟೈಮ್ ನವೀನ್ ಗುಳಗಣ್ಣನವರ್ ಈಶಣ್ಣ ಗುಳಗಣ್ಣವರ ಅಂತ ಇದ್ರು ಎಮ್ ಎಲ್ ಎರಡ್ ಸಾವಿರದ ಎಂಟರಲ್ಲಿ ಅವಾಗ ಅವಾಗ ಸ್ವಲ್ಪ ಡ್ರಾಮಾಗಳಾಗೋದು ಬಿಜೆಪಿಯಲ್ಲಿ ಬಹುಮತ ಸಾಬೀತ ವೀಲ್ ಅವರು ಅಲ್ಲಿ ಬರೋರು ಹದ್ಮೂರಲ್ಲಿ ಅವರ ಮಗ ನವೀನ್ ಪಿ ಕೆಜೆಪಿಯಲ್ಲಿ ಸಾರಿ ಬಿ ಎಸ್ ಆರ್ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾರೆ ಅವರು ಕೂಡ ಬಿಜೆಪಿ ಇದಾರೆ ಅವರು ಕೂಡ ಆಸ್ಪಿರೆಂಟ್ ಇದಾರೆ ಬಿಜೆಪಿಯಿಂದ ಬಿಜೆಪಿಯಿಂದ ಆದ್ರೆ ಆಲಪ್ಪ ಆಚಾರ ಸ್ವಲ್ಪ ಶಿಸಿನ ಮನುಷ್ಯ ಅಂತ ಸ್ವಲ್ಪ ಪರವಾಗಿ ಏನಾರ ಈ ಸಣ್ಣ ಏನ ನವೀನ್ ಏನೋ ಮಾಡಿಲ್ಲ ಇವರು ಬಿಜೆಪಿ ಅವರು ಸಪೋರ್ಟ್ ಅಂದ್ರೆ ಆತ ಯಾರು ಸಪೋರ್ಟ್ ರೆಡ್ಡಿ ಸಪೋರ್ಟ್ ಮಾಡ್ಕೊಂಡು ಗೆಲ್ಸ್ಕೋಸ್ ರಾಜಕಾರಣ ಇದು ಏನ್ ಬೇಕಾದ್ರೂ ಆಗ್ಬಹುದು ಬಟ್ ಸದ್ಯ ಕೇಳ್ಬಿಗ ಬಿಜೆಪಿ ಇದೆ ರೆಡ್ಡಿ ಅವರು ಫೋರ್ಸ್ ಕೆ ಈ ನವೀನ್ ಗುಳಗಣನವರು ಏನಿದಾರಲ್ಲ ಅವರೆಲ್ಲ ಬಂದೇನ ಬೆಂಬಲ ಕೊಟ್ಕಂಡ್ರೆ ಬಿಜೆಪಿ ದಬಾ ಕಳತ್ತೆ ಕಾಂಗ್ರೆಸ್ ಬೌಟಾ ಆರತ್ತೆ ಬಟ್ ಸದ್ಯಕ್ಕೆ ಆಗಿಲ್ವಲ್ಲ ಹಾಗಾಗಿ ಬಿಜೆಪಿ ಕಾಯ್ದುಕೊಂಡಿದೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ